ಸ್ನೇಹಿತರೆ ನಮಸ್ಕಾರ, ನಾನು ಹನುಮೇಗೌಡ. ಸಂವಿಧಾನದ ಆಧಾರದ ಮೇಲೆ ಅಧಿಕಾರ ಹಿಡಿದಂಥ BJPಯವರು ಸಂವಿಧಾನವನ್ನು ಒಪ್ಪದ, ಹಿಂದುತ್ವ ರಾಷ್ಟ್ರ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾ ಇರುವಂತಹ RSSನ ಸಂಘಟನೆಯಲ್ಲಿ ಸರ್ಕಾರಿ ನೌಕರರು ಭಾಗವಹಿಸಬಹುದು ಅನ್ನುವಂತಹ ಒಂದು ವಿಚಾರವನ್ನು ನಿನ್ನೆ ಮಂಡಿಸಿ, ಇಲ್ಲಿಯವರೆಗೆ ಇದ್ದಂತಹ ಸರ್ಕಾರಿ ನೌಕರರು ಸಂಘಟನೆಯಲ್ಲಿ ಭಾಗವಹಿಸುವುದಕ್ಕೆ ಇದ್ದಂಥ ನಿಷೇಧವನ್ನು ತೆಗೆದಿದ್ದಾರೆ. ಸ್ನೇಹಿತರೆ, RSS ಅಂದರೆ ಅದೊಂದು ಕೋಮುವಾದಿ ಸಂಘಟನೆ ಅಂತೇಳಿ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಈಗ ಆ ನಿಷೇಧವನ್ನು ತೆಗೆದಿರೋದು ಯಾಕೆ ಅನ್ನುವಂಥ ಪ್ರಶ್ನೆಗಳು ಕೇಳಿದಾಗ, ಇವತ್ತು BJP ಮತ್ತು RSSನವರು ಸಮರ್ಥನೆ ಮಾಡ್ತಾ ಇರುವಂತಹ ವಿಚಾರ ಏನು ಅಂತ ಹೇಳಿದರೆ, RSS ಅಂದರೆ ಅದೊಂದು ರಾಷ್ಟ್ರವಾದಿ ಸಂಘಟನೆ, RSS ಅಂದರೆ ದೇಶಭಕ್ತರ ಸಂಘಟನೆ, RSS ಅಂದರೆ ಸೇವೆಗೆ ಸದಾ ಸಿದ್ಧವಾಗಿರುವಂಥ ಸಂಘಟನೆ, RSS ಅಂದರೆ ಈ ದೇಶದ ಸಂಸ್ಕೃತಿಯನ್ನು ರಕ್ಷಣೆ ಮಾಡುತ್ತಾ ಇರುವಂಥ ಸಂಘಟನೆ ಅಂತ ಹೇಳ್ತಾರೆ. ಸ್ನೇಹಿತರೆ, ಅತ್ಯಂತ ಮುಖ್ಯವಾಗಿ ಈ ದೇಶದಲ್ಲಿ ಇವತ್ತು ಯಾವ RSS ಸಂಘ ಕಾರ್ಯವನ್ನು ಮಾಡ್ತಾ ತನ್ನ ಕದಂಬ ಭಾಗಗಳನ್ನು ಇಡೀ ದೇಶಕ್ಕೆ ಚಾಚ್ತಾ ಇದೆಯೋ, ಅದರ ಒಳ ಸುಳಿಗಳನ್ನು ಹತ್ತಿರದಿಂದ ಕಂಡಂತಹ ನಾನು ಇವತ್ತು ಅವರ ಎಲ್ಲ ವಿಚಾರದ ಅವರ ಎಲ್ಲ ಮುಖಗಳ ದರ್ಶನವನ್ನು RSSನ ಕರಾಳ ಮುಖಗಳು ಪುಸ್ತಕದಲ್ಲಿ ತೆಗೆದಿಟ್ಟಿದ್ದೇನೆ. ಸ್ನೇಹಿತರೆ, ಇವತ್ತು ಯಾವ ಒಂದು ರಾಷ್ಟ್ರವಾದ ಅಂತ ಹೇಳ್ತಾ ಇದ್ದರೋ ಆ ರಾಷ್ಟ್ರವಾದ ಅನ್ನುವಂಥದ್ದು ಈ ದೇಶದ ಪ್ರತಿ ಕಣಕಣವನ್ನು, ದೇಶದ ಪ್ರತಿಯೊಂದು ಪ್ರಾಣಿ ಪಕ್ಷಿ ಜೀವಿ ಜಂತುಗಳನ್ನು ಪ್ರೀತಿಸುವಂಥವರಾಗಿರಬೇಕು. ಆದರೆ ಹಿಂದೂ ರಾಷ್ಟ್ರ ಸಿದ್ಧಾಂತವನ್ನು ಇಟ್ಕೊಂಡಂತಹ ಈ RSS ಅಥವಾ BJPಯವರು ಇವತ್ತು ಅವರು ಹೇಳುವುದು, ಯಾರು ಹಿಂದುತ್ವವನ್ನು ಒಪ್ಪುತ್ತಾರೆ ಅವರು ಮಾತ್ರ ಈ ದೇಶದಲ್ಲಿ ಬದುಕಲಿಕ್ಕೆ ಯೋಗ್ಯರು, ಉಳಿದಂಥವರು ಈ ದೇಶ ಬಿಟ್ಟು ಹೋಗಲಿ. ಅಂದರೆ ಈ ದೇಶ ಒಂದು ಜಾತ್ಯತೀತ ರಾಷ್ಟ್ರ, ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಪಾರ್ಸಿ ಇತ್ಯಾದಿ ಅನೇಕ ಜಾತಿ ಜನಾಂಗದವರು ಬದುಕ್ತಾ ಇದ್ದಾರೆ. ಈ ಎಲ್ಲ ಜಾತಿ ಜನಾಂಗದವರು ಇಲ್ಲಿ ಒಂದೇ ಕಾನೂನಿನ ಅಡಿಯಲ್ಲಿ ಬದುಕ್ತಾ ಇದ್ದಾರೆ. ಪ್ರತಿಯೊಬ್ಬರೂ ಕೂಡ ಸಮಾನವಾಗಿ ಬದುಕುವಂಥ ಕಾನೂನಿನ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ಆದರೆ ಇಂತಹ ಸಂವಿಧಾನ ಹೊಂದಿರುವಂತಹ ಈ ದೇಶದ ಸಂವಿಧಾನವನ್ನು ಒಪ್ಪದ RSSನವರು, ಸಂವಿಧಾನವನ್ನು ಒಪ್ಪದ ಕಾರಣಕ್ಕಾಗಿ ರಾಷ್ಟ್ರಧ್ವಜ ರಾಷ್ಟ್ರಗೀತೆಯನ್ನು ಗೌರವಿಸದ RSSನವರು ಹೇಗೆ ರಾಷ್ಟ್ರವಾದಿಗಳಾಗಲಿಕ್ಕೆ ಸಾಧ್ಯ ಇದೆ? ಈ ದೇಶದ ನೆಲ ಜಲ ಪ್ರಾಣಿ ಪಕ್ಷಿಗಳನ್ನು ಗೌರವಿಸದೆ ಇರುವಂತಹ, ಅದರಲ್ಲೂ ವಿಶೇಷವಾಗಿ ಈ ದೇಶದಲ್ಲಿ ಬದುಕ್ತಾ ಇರುವಂಥ ಅನ್ಯ ಮತೀಯರನ್ನು ಸದಾ ದ್ವೇಷದಿಂದ ವಿಷ ಕಾರುವಂಥ RSSನವರು ದಿನ ಬೆಳಗಾದರೆ ಕೋಮು ಗಲಭೆಗಳನ್ನು ಸೃಷ್ಟಿಸುವಂಥ ದಿಕ್ಕಿನಲ್ಲಿರುವಂಥ ಸಂದರ್ಭದಲ್ಲಿ ಅವರು ಹೇಗೆ ರಾಷ್ಟ್ರವಾದಿಗಳಾಗ್ತಾರೆ, ಅವರು ಹೇಗೆ ಈ ದೇಶದ ಸೇವಕರಾಗ್ತಾರೆ? ಇಂತಹ ಒಂದು ಕೋಮು ಸಂಘಟನೆಯಲ್ಲಿ ಭಾಗವಹಿಸುವಂತಹ ಒಂದು ಮುಕ್ತ ಅವಕಾಶವನ್ನು ನಿನ್ನೆ ಒಂದು ಆದೇಶವನ್ನು ಜಾರಿ ಮಾಡಿದ್ದಾರೆ. ಅಂದರೆ ಇಲ್ಲಿಯವರೆಗೆ ಈ ಒಂದು ಸಂಘಟನೆಯಲ್ಲಿ ಸರ್ಕಾರಿ ನೌಕರರು ಅಂದರೆ ಸರ್ಕಾರದ ಸಾರ್ವಜನಿಕ ಸೇವೆಯಲ್ಲಿರುವಂಥ ಯಾವುದೇ ವ್ಯಕ್ತಿಗಳು ಆ ಒಂದು ಚಟುವಟಿಕೆಗಳಲ್ಲಿ ನೇರ ಭಾಗಿಯಾಗಬಾರದು ಅನ್ನುವಂಥ ಒಂದು ಆದೇಶ ಇತ್ತು. ಯಾಕೆ ಅಂತೇಳಿದರೆ 1948 ಗಾಂಧಿ ಹತ್ಯೆಯ ಸಂದರ್ಭದಲ್ಲಿ ಇಡೀ ಸಂಘಟನೆಗೆ ನಿಷೇಧ ಹೇರಿತ್ತು. ಅದನ್ನು ಯಾವುದೋ ದಾರಿಯ ಮೂಲಕ, ಇನ್ನೂ ಆಗ ನಮಗೆ ಸ್ವಾತಂತ್ರ್ಯ ಬಂದ ನಂತರ ವಸತು ಮತ್ತು ಸಂವಿಧಾನದ ಅಳವಡಿಕೆ ಕೂಡ ಆಗಿರಲಿಲ್ಲ, ಹಾಗಾಗಿ ಆ ತೆರವನ್ನು ತೆಗೆದರು. ಅದಾದ ನಂತರ ಎಮರ್ಜೆನ್ಸಿಯ ಸಂದರ್ಭದಲ್ಲಿ ಮತ್ತೆ RSS ನಿಷೇಧವನ್ನು ಹೇರಲಾಗಿತ್ತು. ಆದರೆ ಇದೆರಡರ ನಡುವೆ RSSನ ಚಟುವಟಿಕೆಗಳನ್ನು ಕಂಡಂತಹ ಅಂದಿನ ಸರ್ಕಾರಗಳು ಇವರು ಮಾಡ್ತಾ ಇರುವಂಥ ಕುಟಿಲ ತಂತ್ರವನ್ನು ಗಮನಿಸಿ ಸರ್ಕಾರಿ ನೌಕರರು ಈ ಸಂಘಟನೆಯಲ್ಲಿ ಭಾಗವಹಿಸಬಾರದು ಅನ್ನುವಂಥ ಒಂದು ಆದೇಶವನ್ನು ಮಾಡಿದರು. ಸ್ನೇಹಿತರೆ, ಇವತ್ತು ಆ ನಿಷೇಧವನ್ನು ತೆರವುಗೊಳಿಸಿದ್ದಾರೆ. ಹಾಗಿದ್ದರೆ ಇನ್ನು ಮುಂದೆ ಈ ದೇಶದಲ್ಲಿ ಯಾವುದೇ ಸಂಘಟನೆಗಳು ಸಂವಿಧಾನವನ್ನು ಒಪ್ಪದೇ ಇದ್ದರೂ, ಅವರಿಗೆ ಒಂದು ಅಡ್ರೆಸ್ ಇಲ್ಲದೇ ಇದ್ದರೂ, ಅವರು ತಮ್ಮ ಕಾರ್ಯಚಟುವಟಿಕೆಗಳನ್ನು ಎಲ್ಲಿ ಹೇಗೆ ನಡೆಸ್ತಾ ಇದ್ರು, ಅವರೆಲ್ಲರೂ ಕೂಡ ಈ ದೇಶದಲ್ಲಿ ತಮ್ಮ ತಮ್ಮ ಚಟುವಟಿಕೆಗಳನ್ನು ನಡೆಸಲಿಕ್ಕೆ ಮುಕ್ತರು ಅನ್ನುವಂಥ ಸಂದೇಶವನ್ನು ಏನಾದರೂ ನಿನ್ನೆಯ ಈ ಆದೇಶದಿಂದ ಒಂದು ಸಂದೇಶವನ್ನು ಕೊಟ್ಟಿದ್ದಾರ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಆದರೆ ಇದೇ ಸಂದರ್ಭದಲ್ಲಿ ಜಮಾತೆ ಇಸ್ಲಾಂ ಅನ್ನುವಂಥ ಒಂದು ಸಂಘಟನೆಗೆ ಸಂಬಂಧಪಟ್ಟಂಥ ನಿಷೇಧವೂ ಕೂಡ ಈ ಹಿಂದೆ 1966 ಏರಲಾಗಿತ್ತು. ಆದರೆ ಅದರ ಬಗ್ಗೆ ಯಾವುದೇ ಚಕಾರ ಎತ್ತಲಿಲ್ಲ. ಅಂದರೆ ಅವರಿಗೆ ಮಾತ್ರ ನಿಷೇಧ ಇದೆ, RSSನವರಿಗೆ ಆ ನಿಷೇಧ ಯಾಕಿಲ್ಲ? ಈ ಪ್ರಶ್ನೆಯನ್ನು ಅಕಸ್ಮಾತ್ ನಾವು ಕೇಳಲಿಕ್ಕೆ ಹೋದರೆ ಯಾವ ರೀತಿಯಲ್ಲಿ ಇವತ್ತು ಇರಬಹುದು ಅನ್ನುವಂಥದ್ದನ್ನು ಇವತ್ತು ಚರ್ಚೆ ಆಗ್ತಾ ಇರುವಂಥ ಒಂದು ಭ್ರಷ್ಟಾಚಾರದ ವಿಷಯದಲ್ಲಿ ಹೇಳಬೇಕು ಅನ್ನೋದಾದರೆ,
ಅವರು ಭ್ರಷ್ಟಾಚಾರಿಗಳನ್ನು ಸಮರ್ಥನೆ ಹೇಗೆ ಮಾಡ್ಕೊಳ್ತಾರೆ ಪರಸ್ಪರ ಅಂದರೆ ಆಡಳಿತ ಪಕ್ಷದಲ್ಲಿರುವಂತಹ BJPಯವರು ಕಾಂಗ್ರೆಸ್ನವರು ನೀವು ಭ್ರಷ್ಟಾಚಾರಿಗಳು ಅಂತ ಹೇಳಿದರೆ ನೀವೇನು ಮಾಡಿಲ್ವಾ ಅನ್ನೋ ರೀತಿಯಲ್ಲಿ ಪ್ರಶ್ನೆ ಮಾಡ್ತಾರೆ. ಅದೇ ರೀತಿಯಲ್ಲಿ ಇವತ್ತು ಒಂದು ಸಂಘಟನೆ ಮತ್ತೊಂದು ಸಂಘಟನೆ ಈ ವಿಚಾರವನ್ನು ತಗೊಂಡು ಹೋದಾಗ ಅಲ್ಲಿ ಅವರು ಭಯೋತ್ಪಾದಕರಲ್ಲವ ಅನ್ನೋಂಥ ಪ್ರಶ್ನೆಯನ್ನು ಕೇಳೋ ಹಂತಕ್ಕೆ ಬಂದು ನಿಂತಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ನಾನು ಕೇಳೋದಕ್ಕೆ ಅತ್ಯಂತ ಮುಖ್ಯವಾದ ಪ್ರಶ್ನೆ ಏನು ಅಂತ ಹೇಳಿದರೆ, ಈ ದೇಶದಲ್ಲಿ ಇವತ್ತು ಇಷ್ಟು ದೊಡ್ಡ ಮಟ್ಟದ ಸಂಘಟನೆಯಾಗಿ ಬೆಳಿಲಿಕ್ಕೆ ಕಾರಣ ಅದು ಕಾಂಗ್ರೆಸ್. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಇವತ್ತು RSSನ ಸಂಘಟನೆ ವ್ಯಾಪಕವಾಗಿ ಬೆಳೆದು ಇಡೀ ದೇಶದ ಉದ್ದಗಲಕ್ಕೆ ಕದಂಬ ಬಾಹುಗಳನ್ನು ಚಾಚಿ ಕೋಪು ಗಲಭೆಗಳನ್ನು ಸೃಷ್ಟಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈ RSS ಅಥವಾ RSS ಪ್ರೇರಿತವಾದಂತಹ BJPಯವರು ಹೇಳ್ತಾರೆ, ನೀವು ಮುಸಲ್ಮಾನರಿಗೆ ತುಷ್ಟೀಕರಣ ಮಾಡ್ತಾ ಇದ್ದೀರಿ, ಭಯೋತ್ಪಾದನೆಯನ್ನು ಬೆಳೆಸ್ತಾ ಇದ್ದೀರಿ ಅಂತ ಹೇಳಿ. ಅಂದರೆ ಭಯೋತ್ಪಾದನೆಯನ್ನು ಬೆಳೆಸ್ತಿದ್ದೀರಿ ನೀವು ಅಂತ ಹೇಳ್ತಾ ಇವರೇ ಮತ್ತೊಂದು ಕಡೆ ಭಯೋತ್ಪಾದಕರಂತೆ ಇವತ್ತು ಬೆಳೀತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಇವತ್ತು ಯಾವ ತನ್ನ ನಿಲುವನ್ನು ಇಟ್ಕೊಂಡಿದೆ ಅನ್ನೋಂಥದ್ದನ್ನು ಯೋಚನೆ ಮಾಡಬೇಕಾದಂಥ ಕಾಲಘಟ್ಟದಲ್ಲಿ ನಾವು ನಿಂತಿದ್ದೀವಿ. ಇವತ್ತು ಇಡೀ ದಿನ ಬೆಳಗಾದರೆ ಕಾಂಗ್ರೆಸ್ ಇರ್ಬೋದು ಅಥವಾ ಪ್ರತಿಪಕ್ಷಗಳು ಎಲ್ಲರೂ ಕೂಡ RSS ಮತ್ತು BJPಯವರ ಆ ಹಿಂದೂ ರಾಷ್ಟ್ರ ಸಿದ್ಧಾಂತವನ್ನು ವಿರೋಧಿಸ್ತಾರೆ, ಖಂಡಿಸ್ತಾರೆ, ಧಿಕ್ಕರಿಸ್ತಾರೆ. ಆದರೆ ಇವತ್ತು ಈ ಒಂದು ನಿಷೇಧ ತೆರವು ಮಾಡಿರುವಂಥ ಸಂದರ್ಭದಲ್ಲಿ ಯಾಕೆ ಅಷ್ಟೇ ದೊಡ್ಡ ಮಟ್ಟದ ತಮ್ಮ ನಿಲುವನ್ನು ಪ್ರದರ್ಶನೆ ಮಾಡ್ತಾ ಇಲ್ಲ ಅನ್ನೋಂಥ ಪ್ರಶ್ನೆ ಅತ್ಯಂತ ಮುಖ್ಯವಾಗಿರೋದಾದರೆ, ಇದೇ ಸಂದರ್ಭದಲ್ಲಿ ಈ ದೇಶದ ಕಾನೂನನ್ನು ಒಪ್ಪದೇ ಇರುವಂತಹ RSSನ ವಿರುದ್ಧ ಈ ದೇಶದ ಕಾನೂನು ಪಂಡಿತರು ಯಾಕೆ ಕಾನೂನು ಸಮರವನ್ನು ಸುಪ್ರೀಂ ಕೋರ್ಟ್ನಲ್ಲಿ ಮಾಡಲಿಕ್ಕೆ ಮುಂದೆ ಆಗ್ತಾ ಇಲ್ಲ ಅನ್ನೋಂಥ ಪ್ರಶ್ನೆಯನ್ನು ನಾನು ಕೇಳಬೇಕಾದಂಥ ಅವಶ್ಯಕತೆ ಇದೆ. ಸ್ನೇಹಿತರೆ, ಈ ದೇಶದಲ್ಲಿ ಸಂವಿಧಾನ ಒಪ್ಪದೇ ಇರುವಂತಹ ವ್ಯಕ್ತಿ ಆತ ಹುಚ್ಚನಿಗೆ ಸಮ. ಯಾಕೆ ಅಂತಾರೆ, ಅವನ ಐಡೆಂಟಿಟಿಯೇ ಇರೋದಿಲ್ಲ. ಅಂತಹ ಹುಚ್ಚ ಅಥವಾ ಒಬ್ಬ ಬೇಜವಾಬ್ದಾರಿ ವ್ಯಕ್ತಿಯ ಜೊತೆಯಲ್ಲಿ ಜವಾಬ್ದಾರಿ ಇರುವಂಥ ವ್ಯಕ್ತಿಗಳು ಅಂದರೆ ಈ ದೇಶದ ಆಡಳಿತವನ್ನು ನಡೆಸ್ತಾ ಇರುವಂತಹ BJPಯವರು ಅಂದರೆ ಹುಚ್ಚನಿಗೋ ಅಥವಾ ಈ ದೇಶದ ಐಡೆಂಟಿಟಿಯನ್ನೇ ಹೊಂದದೇ ಇರುವಂತಹ ಒಬ್ಬ ಬೇನಾಮಿ ವ್ಯಕ್ತಿಯ ಜೊತೆಯಲ್ಲಿ ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಹೊರಟಿದ್ದಾರೆ ಅಂದರೆ ಇಂತಹ ಒಂದು ದುರವಸ್ಥೆ ನಮ್ಮ ದೇಶಕ್ಕೆ ಬಂದಿದೆಯಾ ಅನ್ನೋಂಥ ಪ್ರಶ್ನೆ ನನ್ನನ್ನು ಕಾಡ್ತಾ ಇದೆ. ಈ ಸಂದರ್ಭದಲ್ಲಿ ಈ ದೇಶದ ಪ್ರತಿಯೊಬ್ಬ ಜಾಗೃತ ವ್ಯಕ್ತಿಯು ಯೋಚನೆ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಅದು ಏನು ಅಂದರೆ, ಈ ದೇಶದ ಸಂವಿಧಾನವನ್ನು ಒಪ್ಪದೇ ಇರುವಂತಹ ಒಂದು ಸಂಘಟನೆ, ಆ ಸಂಘಟನೆಯ ಒಂದು ಚಟುವಟಿಕೆಗಳು ಇವತ್ತು ಎಲ್ಲ ಕಡೆ ವ್ಯಾಪಿಸ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಶತಮಾನೋತ್ಸವದ ಸಂಭ್ರಮದ ಆಚರಣೆಗೋಸ್ಕರ ಇವತ್ತು ಅವರ ಈ ಚಟುವಟಿಕೆಗೆ ಹೆಚ್ಚು ಶಕ್ತಿ ಕೊಡುವಂಥ ಕೆಲಸಕ್ಕೋಸ್ಕರ ಮೋದಿ ಸರ್ಕಾರ ಈ ಒಂದು ಕೆಲಸವನ್ನು ಮಾಡಿದೆ. ಈಗಾಗಲೇ ಹಿಂದೂ ರಾಷ್ಟ್ರ ತತ್ವ ಸಿದ್ಧಾಂತದ ಹೆಸರಿನಲ್ಲಿ ಇಡೀ ದೇಶದಲ್ಲಿ ತನ್ನ ಸಂಘಟನೆಯ ಶಕ್ತಿಯನ್ನು ಹೆಚ್ಚಿಸಿಕೊಂಡಿರುವಂತಹ RSS ಸರ್ಕಾರದ ಸಂಘ ಸಂಸ್ಥೆಗಳನ್ನು ಅಥವಾ ಸರ್ಕಾರದ ಶಾಲೆ ಕಾಲೇಜುಗಳನ್ನು ದುರ್ಬಳಕೆ ಮಾಡಿಕೊಳ್ತಾ ಇದೆ. ಯೋಗ ಸಂಸ್ಕಾರ ಅಥವಾ ಬೌದ್ಧಿಕ ಬೆಳವಣಿಗೆಗಳನ್ನು ಬೆಳೆಸ್ತೀವಿ ಅನ್ನೋಂಥ ಹೆಸರಿನಲ್ಲಿ ಶಾಲಾ ಕಾಲೇಜುಗಳು ಹಾಸ್ಟೆಲ್ಗಳನ್ನು ದುರ್ಬಳಕೆ ಮಾಡಿಕೊಳ್ತಾ ಇದೆ. ಅಧಿಕಾರಿಗಳನ್ನು ಸಹ ತಮಗೆ ಬೇಕಾದ ರೀತಿಯಲ್ಲಿ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ BJPಯ ಮಂತ್ರಿಗಳಿಗೆ ಟಾರ್ಗೆಟ್ ಕೊಟ್ಟು ಗುರುದಕ್ಷಿಣೆಯನ್ನು ಪಡೆಯುವುದರ ಮೂಲಕ ಸಾಕಷ್ಟು ಹಣ ಆಸ್ತಿಯನ್ನು ಹೇರಿಸ್ಕೊಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಇದು ದಿನದಿಂದ ದಿನಕ್ಕೆ ಟಾರ್ಗೆಟ್ ಕೊಟ್ಟು ಹೆಚ್ಚಿಸ್ಕೊಳ್ತಾ ಇರುವಂಥದ್ದನ್ನು ಗಮನಿಸಿದಾಗ ಇನ್ನು ಮುಂದಿನ ದಿನಗಳಲ್ಲಿ ಸರ್ಕಾರಿ ಅಧಿಕಾರಿಗಳನ್ನು, ಸರ್ಕಾರಿ ಸಂಸ್ಥೆಗಳನ್ನು, ಸರ್ಕಾರವನ್ನೇ RSSನ ಚಟುವಟಿಕೆಗಳನ್ನು ಬೆಳೆಸಲಿಕ್ಕೆ ಅತ್ಯಂತ ವ್ಯಾಪಕವಾಗಿ ಬಳಸ್ಕೊಳ್ಳುವಂತಹ ಸಾಧ್ಯತೆ ಇದೆ. ಕರ್ನಾಟಕದಲ್ಲಿ ವಿಶೇಷವಾಗಿ RSSನ ಕ್ಯಾಂಪ್ಗಳನ್ನು ನಡೆಸಲಿಕ್ಕೆ ಹಾಸ್ಟೆಲ್ಗಳು ಅಥವಾ ಕೇಂದ್ರೀಯ ವಿದ್ಯಾಲಯಗಳನ್ನು ಬಳಸ್ಕೊಂಡಂಥ ಉದಾಹರಣೆಗಳು, ಶಾಲಾ ಕಾಲೇಜುಗಳನ್ನು ಬಳಸ್ಕೊಂಡಿರುವಂಥ ಉದಾಹರಣೆಗಳು ಸಾಕಷ್ಟಿವೆ. ಇದೇ ಸಂದರ್ಭದಲ್ಲಿ ಪೊಲೀಸ್ ಅಥವಾ ಸೈನ್ಯದ ಒಳಗಡೆ ಕೂಡ ಇನ್ನು ಮುಂದೆ ಈ ರೀತಿಯ ದುರುಪಯೋಗಗಳು, ದುರ್ಬಳಕೆಗಳು ಆದರೆ ದೇಶದ ರಕ್ಷಣೆ ಸಹ ತುಂಬ ಕಠಿಣ ಆಗುವಂತಹ ಸಾಧ್ಯತೆ ಇದೆ. ಹಿಂದೂ ರಾಷ್ಟ್ರದ ಈ ಸಿದ್ಧಾಂತದ ಈ ಒಂದು ಕಾರಣಕ್ಕಾಗಿ ದೇಶದಲ್ಲಿ ಅಶಾಂತಿ ಮೂಡುವ ಎಲ್ಲ ಸಾಧ್ಯತೆಗಳು ಇದೆ. ಹಿಂದೂ ಮುಸ್ಲಿಂ ಒಂದು ಕೋಮು ಭಾವನೆ ಹೆಚ್ಚಿ ಇಡೀ ದೇಶದಲ್ಲಿ ಅಶಾಂತಿಯಿಂದ ಜನರ ನೆಮ್ಮದಿ ಹಾಳಾಗುವಂತಹ ಸಾಧ್ಯತೆ ಇದೆ.
ಈ ಎಲ್ಲ ಕಾರಣಗಳನ್ನು ನಾವು ಮತ್ತೊಮ್ಮೆ ಗಂಭೀರವಾಗಿ ಯೋಚನೆ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಆರ್ ಎಸ್ ಎಸ್ ಅನ್ನೋಂಥದ್ದು ಕೇವಲ ಒಂದು ಸಂಘಟನೆಯಾಗಿ ಉಳಿಯೋದಿಲ್ಲ, ಇದು ಮುಂದೆ ಒಂದು ಭಯೋತ್ಪಾದಕ ಸಂಸ್ಥೆಯಂತೆ ಬೆಳೆಯುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಹಿಂದುತ್ವವನ್ನು ಒಪ್ಪಿದರೆ ಮಾತ್ರ ವ್ಯಕ್ತಿ ಈ ದೇಶದಲ್ಲಿ ಬದುಕಲಿಕ್ಕೆ ಸಾಧ್ಯ ಅನ್ನುವಂತಹ ಒಂದು ಪರಿಸ್ಥಿತಿ ಬರುತ್ತೆ. ಅಂದರೆ ಎಲ್ಲೋ ದೂರದಲ್ಲಿ ಕೇಳ್ತಾ ಇರುವಂತಹ ತಾಲಿಬಾನ್ ಚಟುವಟಿಕೆಗಳು ಇನ್ನು ಮುಂದೆ ಭಾರತದಲ್ಲೂ ನಡೀಬಹುದು. ಈಗಾಗಲೇ ಅಂತಹ ಚಟುವಟಿಕೆಗಳು ನಡೀತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಮುಸಲ್ಮಾನರ ಅಂಗಡಿಗಳಲ್ಲಿ ವ್ಯಾಪಾರ ವ್ಯವಹಾರ ಮಾಡಬೇಡಿ ಅನ್ನುವಂಥ ಹೆಸರನ್ನು ಪ್ರದರ್ಶನ ಮಾಡಬೇಕು, ಹೆಸರು ಪ್ರದರ್ಶನ ಮಾಡಬೇಕು ಅಂತ ಮಾಡಿದಂಥ ಆದೇಶ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದಲ್ಲಿ ಇತ್ತೀಚೆಗೆ ಆಗಿ ಅದನ್ನು ಸುಪ್ರೀಂ ಕೋರ್ಟು ವಜಾ ಮಾಡಿರುವಂಥದ್ದು ಇವತ್ತು ನಾವು ಮಾಧ್ಯಮಗಳಲ್ಲಿ ಓದಿದ್ದೀವಿ. ಅದೇ ರೀತಿಯ ನೆಮ್ಮದಿಯನ್ನು ಹಾಳು ಮಾಡುವಂಥ ಸಂಗತಿಗಳು ಮತ್ತಷ್ಟು ಹೆಚ್ಚಾಗಬಾರದು ಅಂದರೆ ಆರ್ ಎಸ್ ಎಸ್ನ ಈ ಚಟುವಟಿಕೆಗಳನ್ನು ನಿರ್ಬಂಧಿಸುವಂತಹ ದಿಕ್ಕಿನಲ್ಲಿ ಕಾನೂನು ಹೋರಾಟ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಈ ಸಂದರ್ಭದಲ್ಲಿ ಈ ಕೋಮು ಗಲಭೆಯನ್ನು ಸೃಷ್ಟಿಸುವಂತಹ ಅಥವಾ ಮತೀಯ ವೈಷಮ್ಯವನ್ನು ಬೆಳೆಸುವಂತಹ ಅಥವಾ ದ್ವೇಷ ಅಸೂಯೆಯನ್ನು ಬಿತ್ತಿ ಬೆಳೆಸುವಂತಹ ಆರ್ ಎಸ್ ಎಸ್ ಸಂಘ ಪರಿವಾರದ ಈ ಚಟುವಟಿಕೆಗಳನ್ನು ಪ್ರಶ್ನಿಸುವುದಕ್ಕೆ ಪ್ರತಿಯೊಬ್ಬ ಜಾಗೃತ ಪ್ರಜೆ ಮುಂದಾಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಇವತ್ತು ಇದೊಂದು ವಿಶೇಷವಾದಂತಹ ಕಾಲಘಟ್ಟ, ಆ ದಿಕ್ಕಿನಲ್ಲಿ ನಾವೆಲ್ಲರೂ ಯೋಚನೆ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಇದೇ ಸಂದರ್ಭದಲ್ಲಿ ನನಗೆ ಮತ್ತೊಂದು ಪ್ರಶ್ನೆ ಕಾಡ್ತಾ ಇದೆ. ಈ ದೇಶದ ಆಡಳಿತವನ್ನು, ಈ ದೇಶದ ಸುದೀರ್ಘ ಆಡಳಿತವನ್ನು ನಡೆಸಿದಂತಹ ಕಾಂಗ್ರೆಸ್ಸಿನ ಅನೇಕ ವ್ಯಕ್ತಿಗಳು ಆರ್ ಎಸ್ ಎಸ್ನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅವರಿಗೆ ಅವರ ಚಟುವಟಿಕೆಗಳಿಗೆ ಬೆಂಬಲಿಸಿದಂತೆ ಮಾಡ್ತಾ ಇದ್ದಾರೆ, ಇಂತಹ ಮಾಡಿದ್ದಾರೆ ಮತ್ತು ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನವರು, ವಿಶೇಷವಾಗಿ ಈ ದೇಶದ ಅತ್ಯಂತ ದೊಡ್ಡ ಮತ್ತು ಬಲಿಷ್ಠ ಶಕ್ತಿಯಾಗಿರುವಂತಹ ಕಾಂಗ್ರೆಸ್ನವರು ಈ ಚಟುವಟಿಕೆಯನ್ನು ಖಂಡಿಸುವ ಅಥವಾ ಅದನ್ನು ಕಾನೂನಿನ ಹೋರಾಟ ಮಾಡೋದಕ್ಕೆ ಮುಂದೆ ಆಗದೇ ಇದ್ದರೆ ಈ ದೇಶದಲ್ಲಿ ಆಗುವ ಎಲ್ಲ ಅನಾಹುತಗಳಿಗೆ, ಎಲ್ಲ ಕೋಮುಗಲಭೆಗಳಿಗೆ, ಎಲ್ಲ ಏನೊಂದು ದ್ವೇಷ ಅಸೂಯೆಯ ಭಾಷಣಗಳಿಗೆ ಈ ಕಾಂಗ್ರೆಸ್ಸೇ ಇಂಬು ಕೊಟ್ಟಂತೆ, ಬೆಂಬಲ ಕೊಟ್ಟಂತೆ ಆಗುತ್ತೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದೊಂದು ತಾರ್ಕಿಕವಾದಂತಹ ಹೋರಾಟವನ್ನು ಮಾಡಬೇಕು, ಅದಕ್ಕೆ ತಾರ್ಕಿಕವಾದಂಥ ಅಂತ್ಯವನ್ನು ಕಾಣುವಂಥ ದಿಕ್ಕಿನಲ್ಲಿ ಎಲ್ಲರೂ ಹೋರಾಟ ಮಾಡಬೇಕು ಅನ್ನುವಂಥ ವಿಚಾರವನ್ನು ಹಂಚಿಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.